ಪೊನ್ನಂಪೇಟೆ ತಾಲೂಕು ತಾವಳಗೇರಿ ಮೂಂದನಾಡು ಕೊಡವ ಸಮಾಜದಲ್ಲಿ ಕೊಡವ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಲೋಕವೇ ಅನಾವರಣಗೊಂಡಿತ್ತು. ಕೊಡವ ಪದ್ಧತಿ ಆಚಾರ ವಿಚಾರಗಳ ಕುರಿತಾಗಿ ಕೊಡವ ಕೂಟಾಲಿಯಡ ಕೂಟದಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೊಡವಾಮೆಲು ಪೆತ್ತವಡ ಆರೈಕೆ ಎಂಬ ವಿಷಯದ ಬಗ್ಗೆ ಪ್ರಾಚೀನ ಇತಿಹಾಸ ಹಾಗೂ ಪುರಾತತ್ವ ಅಧ್ಯಯನಗಾರ್ತಿ ಮಾಲೆಟಿರ ಸೀತಮ್ಮ ಮಾಹಿತಿ ನೀಡಿದರು. ಪುಟಾಣಿ ಮಕ್ಕಳ ಗಾಯನ, ತರಬೇತಿ ಪಡೆದ ಮಕ್ಕಳು ನಡೆಸಿಕೊಟ್ಟ ಕತ್ತಿಯಾಟು ಪ್ರದರ್ಶನ ನೆರೆದಿದ್ದವರ ಗಮನ ಸೆಳೆಯಿತು. ಕೊಡವ ಜನಾಂಗದ ವಿಶೇಷ ಪದ್ಧತಿಯಾದ ಸಂಬಂಧ ಅಡ್ಕೋ ಪದ್ಧತಿಯನ್ನು ಮಕ್ಕಳು ಪ್ರದರ್ಶಿಸಿ ನೋಡುಗರ ಪ್ರಶಂಸೆಗೆ ಪಾತ್ರರಾದರು. ಮುಕ್ಕಾಟಿರ ಹಿತೈಷಿ ನಾಣಯ್ಯ ಅವರ ಭರತನಾಟ್ಯ ಆಕರ್ಷಕವಾಗಿತ್ತು. ಕಬ್ಬಚ್ಚಿರ ರಶ್ಮಿ ಕಾರ್ಯಪ್ಪ ಬರೆದಿರುವ ಪೆತ್ತವಡ ಆರೈಕೆ ಎನ್ನುವ ಕೊಡವ ಪುಸ್ತಕ ಇದೇ ಸಂದರ್ಭ ಅನಾವರಣಗೊಂಡಿತು. ಕೊಡಗರ ಚುಪ್ಪಿಕೋಗಿಲೆಯ ಭಾಗ 3 ಗಾಯನ ಸ್ಪರ್ಧೆ ಸಂಬಂಧ ಅಡ್ಕೋ ಸ್ಪರ್ಧೆಯ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಕೊಡವ ಕೂಟಾಲಿಯಡ ಕೂಟದ ಅಧ್ಯಕ್ಷ ಚಂಗುಲಂಡ ಸೂರಜ್, ಪ್ರಮುಖರಾದ ಕೊಂಗಂಡ ಕಾಶಿಕಾರ್ಯಪ್ಪ, ಬೈವಂಡ ಮಹಾಬಲ, ತಾವಳಗೇರಿ ಮೂಂದನಾಡು ಕೊಡವ ಸಮಾಜದ ಅಧ್ಯಕ್ಷ ಕೈಬುಲೀರ ಹರೀಶ್ ಅಪ್ಪಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.